ವರುಣ ಕದನ ಕುತೂಹಲ ಕೆರಳಿಸಿದೆ. ಆಫ್ ಕೋರ್ಸ್ ವರುಣ ಅಂತ ಹೇಳಿದ ತಕ್ಷಣ ನಮಗೆ ಈಗಾಗಲೇ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ನೆನಪಾಗ್ತಾರೆ ಮತ್ತು ಅದರ ಹಿಂದೆ ಏನೆಲ್ಲ ಬೆಳವಣಿಗೆಗಳಾದವು ಎಲ್ಲವನ್ನೂ ಕೂಡ ಗಮನಿಸ್ತಾ ಹೋಗ್ತೀವಿ. ಸಿದ್ದರಾಮಯ್ಯ ವಿರುದ್ಧ ವಿ ಸೋಮಣ್ಣ ತಂತ್ರವನ್ನ ಹೆಣಿತಾರೆ. ಆಫ್ ಕೋರ್ಸ್ ಭಾರತೀಯ ಜನತಾ ಪಕ್ಷದ ಪರವಾಗಿ ಅಭ್ಯರ್ಥಿಯಾಗಿ ಅವರು ಸ್ಪರ್ಧಿಸ್ತಾ ಇದ್ದಾರೆ. ಇನ್ನು ಕಾಪು ಸಿದ್ದಲಿಂಗ ಸ್ವಾಮಿ ಅವರನ್ನ ಭೇಟಿಯಾಗಿದ್ದಾರೆ ವಿ ಸೋಮಣ್ಣ. ಕಾಪು ಸಿದ್ದಲಿಂಗ ಸ್ವಾಮಿ ಬೆಂಬಲವನ್ನ ಕೋರಿದ್ದಾರೆ ಸಚಿವ ವಿ ಸೋಮಣ್ಣ. ಆಫ್ ಕೋರ್ಸ್ ಅವರಿಗೆ ಒಂದು ಬೆಂಬಲ ಬೇಕು, ಬಲ ಬೇಕು. ತಂತ್ರಗಾರಿಕೆಯನ್ನ ಮಾಡೇ ಮಾಡುತ್ತಾರೆ. ಸಿದ್ದರಾಮಯ್ಯ ಅವರನ್ನ ಕಟ್ಟಿ ಹಾಕಲಿಕ್ಕೆ, ಸೋಲಿಸಲಿಕ್ಕೆ ಇಲ್ಲಿ ಎದುರಾಳಿ ತಂತ್ರವನ್ನ ಹೂಡುತ್ತಾರೆ. ಇನ್ನು ಅವರಿಗೆ ಇರುವಂತ ಬಲ ಏನು ಅಂತ ಹೇಳಿದ್ರೆ ಒಂದಷ್ಟು ಲಿಂಗಾಯತ ಸಮುದಾಯದ ಮತಗಳು ಮತ್ತು ಅವರು ಸಚಿವರಾಗಿ ಕೆಲಸ ಮಾಡಿದ್ದಾರೆ. ವಿ ಸೋಮಣ್ಣ ಅನ್ನೋದು ಒಂದು ಹೆಸರು ಇದೆ, ಆದರೆ ವರುಣದಲ್ಲಿ ಇದೆಯಾ ಅದನ್ನ ನೋಡಬೇಕು. ವರುಣದಲ್ಲಿ ಸಿದ್ದರಾಮಯ್ಯನವರನ್ನ ಕಟ್ಟಿ ಹಾಕೋದ್ರ ಮೂಲಕ ಬೇರೆ ಕ್ಷೇತ್ರಗಳಿಗೆ ರಾಜ್ಯ ಪ್ರವಾಸವನ್ನ ಮಾಡದೇ ಇರೋ ಹಾಗೆ ಕಟ್ಟಿ ಹಾಕುವಂತ ತಂತ್ರವನ್ನ ಭಾರತೀಯ ಜನತಾ ಪಕ್ಷದ ಹೈಕಮಾಂಡ್ ಮಾಡ್ತಾ ಇತ್ತು. ಈಗ ಸದ್ಯದ ಸಮಾಚಾರ, ಕಾಪು ಸಿದ್ದಲಿಂಗ ಸ್ವಾಮಿ ಅವರನ್ನ ಭೇಟಿಯಾಗಿದ್ದಾರೆ ವಿ ಸೋಮಣ್ಣ. ಅವರ ಬೆಂಬಲವನ್ನ ಕೋರಿದ್ದಾರೆ. ಅಂದ್ರೆ ಎಲ್ಲ ಸಮುದಾಯದ ಮತಗಳನ್ನ ಪಡೆಯಲು ಈ ಒಂದು ತಂತ್ರಗಾರಿಕೆಯನ್ನ ಮಾಡೋದು ಇಟ್ಸ್ ವೆರಿ ಎಕ್ಸ್ಪೆಕ್ಟೆಡ್. ಇದು ನಿರೀಕ್ಷಿತ ಮತ್ತು ಬಹಳ ಸಹಜ ಕೂಡ. ಓಕೆ, ಸಿದ್ದರಾಮಯ್ಯ ವರ್ಸಸ್ ವಿ ಸೋಮಣ್ಣ.